ಎಲ್ಲ ಹೇಗಿದ್ದೀರಾ? ನಾನು ವಾಸು, ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಗುರು. ನಾನಿವತ್ತು ನಿಮಗೆ ಒಂದು ವೈರ್ಲೆಸ್ ಕಾರ್ ಚಾರ್ಜರ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಇದೊಂದು ಸ್ಮಾರ್ಟ್ ಸೆನ್ಸರ್ ಅಂತ ಕಾರ್ ಚಾರ್ಜರ್ ಆಗಿರುತ್ತೆ. ಹಾಗಾದ್ರೆ ಬನ್ನಿ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ, ನೋಡೋಣ ಬಾಕ್ಸಲ್ಲಿ ಏನೇನಿದೆ, ಜೊತೆಗೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಕೂಡ ನಾವಿವತ್ತು ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬನ್ನಿ. ನೀವು ನೋಡ್ತಿದ್ದೀರಾ ವೈರ್ಲೆಸ್ ಕಾರ್ ಚಾರ್ಜರ್ನ ಬಾಕ್ಸ್. ಇದನ್ನು ನಾವೀಗ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಮೊದಲು ಈ ಬಾಕ್ಸ್ ಮೇಲೆ ಏನಿದೆ ಅಂತ ನಾವು ನೋಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ಟೂ ವೈರ್ಲೆಸ್ ಚಾರ್ಜಿಂಗ್ ಮೋಡ್ಸ್ ಅಂತ. ಇಲ್ಲಿ ಟೂ ವೈರ್ಲೆಸ್ ಚಾರ್ಜಿಂಗ್ ಮೋಡ್ ಅಂತ ನಮಗೆ ಹೇಳ್ತಿದ್ದಾರೆ. ಇದರಲ್ಲಿ ನಮಗೆ ಕ್ಯೂ ಸಿ ಎನೇಬಲ್ ಇರೋಂಥ ಹಾಗೆ ಕ್ಯೂ ಐ ಎನೇಬಲ್ ಅಂತ ಎರಡು ಫೋನ್ಸ್ ಇದರಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಕ್ಯೂ ಸಿ ಕ್ವಿಕ್ ಚಾರ್ಜಿಂಗ್ ಎನೇಬಲ್ ಇರೋಂಥ ಫೋನ್ಸ್ ಅಂತಂದರೆ ನಿಮಗೆ ಐಫೋನ್ 8 ಹಿಡಿದು ಐಫೋನ್ 8 ಪ್ಲಸ್ ಹಾಗೆ ಸ್ಯಾಮ್ಸಂಗ್ S6 ಹಿಡಿದು ಸ್ಯಾಮ್ಸಂಗ್ S9 ಪ್ಲಸ್ವರೆಗೂ ಸುಮಾರು ಮಾಡೆಲ್ಸಲ್ಲಿ ಈ ಒಂದು ಡಿವೈಸ್ ವರ್ಕ್ ಆಗುತ್ತೆ. ಹಾಗಾದರೆ ಬನ್ನಿ ತಡ ಮಾಡಿದ್ದೀರಾ, ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಸೊ ನಾವು ಓಪನ್ ಮಾಡಿದ ತಕ್ಷಣವೇ ನೀವು ನೋಡ್ತಿರ್ಬೋದು ಈ ಒಂದು ಚಾರ್ಜರ್ನ ಒಂದು ಪ್ಲಾಸ್ಟಿಕ್ ಕೇಸಲ್ಲಿ ಇಟ್ಟು ಪ್ರೊಟೆಕ್ಟ್ ಮಾಡಿದ್ದಾರೆ. ಸೊ ನಾವು ಇದನ್ನು ಮೊದಲು ಇದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ನಾವು ಇದನ್ನು ಓಪನ್ ಮಾಡಿಕೊಂಡಾಗ ನಮಗೆ ಬಾಕ್ಸಲ್ಲಿ ಏನಿದೆ ಅಂತ ನೀವು ನೋಡಿದ್ರೆ ನೀವು ನೋಡ್ತಿರ್ಬೋದು ಇದನ್ನು ಮೌಂಟ್ ಮಾಡೋದಕ್ಕೆ ಬೇಕಾಗಿರೋಂಥ ಆ್ಯಕ್ಸೆಸರೀಸ್ನ ಇದರಲ್ಲೇ ಕೊಟ್ಟಿದ್ದಾರೆ. ಸೊ ನೀವು ಇದ್ರ ಮೂಲಕ ಇದನ್ನು ಯೂಸ್ ಮಾಡಿ ಕಾರಲ್ಲಿ ಇದನ್ನು ಮೌಂಟ್ ಕೂಡ ಮಾಡ್ಬೋದು. ಹಾಗೆ ಚಾರ್ಜ್ ಮಾಡೋದಕ್ಕೆ ಚಾರ್ಜಿಂಗ್ ಕೇಬಲ್ ಕೂಡ ನಿಮಗೆ ಇದರಲ್ಲೇ ಕೊಟ್ಟಿದ್ದಾರೆ. ಇದರ ಚಾರ್ಜಿಂಗ್ ಪಿನ್ ನೀವು ನೋಡಿದ್ರೆ ಸಿ ಟೈಪ್ ಇರುವಂಥ ರಿವರ್ಸಬಲ್ ಕನೆಕ್ಟರ್ನ ಪಿನ್ನು ನಿಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನು ಅದು ಬಿಟ್ಟರೆ ಬಾಕ್ಸಲ್ಲಿ ಬೇರೇನೂ ಇಲ್ಲ. ಸಿಂಪಲಾಗಿರೋಂಥ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ನಿಮಗೆ ಕೊಟ್ಟಿರ್ತಾರೆ, ನೀವು ಟೈಮ್ ಇದ್ದರೆ ಇದನ್ನು ಕೂಡ ಓದ್ಬೋದು. ಬಾಕ್ಸಲ್ಲಿ ಬೇರೆ ಏನೂ ಇರೋದಿಲ್ಲ. ನಾವು ಸೈಡ್ಗಿಟ್ಟಾಗ ನಮಗೆ ಮೇನ್ ಬೇಕಾಗಿರೋಂಥ ಒಂದು ಡಿವೈಸ್ ಬಂದು ಚಾರ್ಜಿಂಗ್, ಇದ್ರ ಬಗ್ಗೆ ನಾವು ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ಇವೆಲ್ಲ ಸೈಡ್ಗಿಟ್ಬಿಟ್ರೆ ನಾವು ಇದನ್ನ ಫ್ರೀಯಾಗಿ ಓಪನ್ ಮಾಡ್ಬೋದು. ಸೊ ನಾವು ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಸೊ ನೋಡ್ತಿರ್ಬೋದು ಫ್ರೆಂಡ್ಸು, ನಿಮ್ಮ ಒಂದು ವೈರ್ಲೆಸ್ ಕಾರ್ ಚಾರ್ಜರ್ ಈ ರೀತಿ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಬ್ಲ್ಯಾಕ್ ಮತ್ತು ಸಿಲ್ವರ್ ಇರೋಂಥ ಎರಡು ಕಲರ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ಈ ಡಿವೈಸ್ನ ಫಿಸಿಕಲ್ ಓವರ್ ವ್ಯೂನ ನಾವು ನೋಡೋದಾದರೆ ನಿಮಗೆ ಇಲ್ಲಿ ಫ್ರಂಟಲ್ಲಿ ನೋಡ್ತಿರ್ಬೋದು ನಿಮಗೆ ಎರಡು ಸೆನ್ಸರ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಸೆನ್ಸರ್ ಮೂಲಕನೇ ನಿಮಗೆ ಈ ಡಿವೈಸ್ ಆಪ್ರೇಟ್ ಆಗುತ್ತೆ. ಒಂದು ಫೈಬರ್ ಮೆಟೀರಿಯಲಿಂದ ಈ ಒಂದು ಡಿವೈಸ್ನ ಮಾಡಿದ್ದಾರೆ. ಇದನ್ನು ಸ್ವಲ್ಪ ಬೆಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರೂ ಫ್ಲೆಕ್ಸಿಬಲ್ ಅಂತಲೇ ಅನ್ನಿಸ್ತಿದೆ ನಮಗೆ. ಸೊ ಇದು ಮೇಲಿಂದ ಕೆಳಗಡೆ ಬಿದ್ದರೂನು ಈಸಿಯಾಗಿ ಬ್ರೇಕ್ ಆಗೋಲ್ಲ. ಒಂದು ಆ ರೀತಿ ಕ್ವಾಲಿಟಿ ಇರೋಂಥ ಮೆಟೀರಿಯಲ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಫೋನ್ನ ಇಟ್ಟಾಗ ಅದನ್ನ ಹೋಲ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಸೈಡಲ್ಲಿ ನೀವು ನೋಡ್ತಿರ್ಬೋದು ಹೋಲ್ಡಿಂಗ್ ಪ್ಯಾಡ್ಸ್ ಕೂಡ ಕೊಟ್ಟಿದ್ದಾರೆ. ಈವನ್ ಬಾಟಮಲ್ಲಿ ಕೂಡ ನೀವು ನೋಡ್ತಿರ್ಬೋದು ಇಲ್ಲೂ ಕೂಡ ನಿಮಗೆ ಹೋಲ್ಡಿಂಗ್ ಪ್ಯಾಡ್ಸು ನೋಡೋದಕ್ಕೆ ಸಿಗುತ್ತೆ. ಸೊ ಇನ್ನು ಬ್ಯಾಕ್ ಸೈಡ್ ನೋಡಿದ್ರೆ ಇಲ್ಲಿ ಒಂದು ಅಟ್ಯಾಚ್ಮೆಂಟ್ನ ನೀವು ನೋಡ್ಬೋದು. ಈ ಒಂದು ಅಟ್ಯಾಚ್ಮೆಂಟಿಂದ ಕಾರಲ್ಲಿ ನೀವು ಮೌಂಟ್ ಮಾಡೋದಕ್ಕೆ ಯೂಸ್ ಮಾಡೋಕ್ಕಾಗಂಥ ಒಂದು ಅಟ್ಯಾಚ್ಮೆಂಟ್ನ ಆಲ್ರೆಡಿ ಅವರೇ ಕೊಟ್ಟಿರ್ತಾರೆ ಇಲ್ಲಿ. ಇನ್ನು ಬ್ಯಾಕ್ ಸೈಡ್ ಅದು ಬಿಟ್ಟರೆ ಏನೂ ಇರಲ್ಲ. ಇನ್ನು ಬಾಟಮಲ್ಲಿ ನೀವು ನೋಡಿದ್ರೆ ನಿಮಗೆ ಇಲ್ಲಿ ಎರಡು ಮೈಕ್ರೋಫೋನ್ ಕೊಟ್ಟಿದ್ದಾರೆ, ಎರಡು ಮೈಕ್ರೋಫೋನ್ ಹಾಗೆ ಒಂದು ಚಾರ್ಜಿಂಗ್ ಪೋರ್ಟ್ನ ಇದರಲ್ಲಿ ನೀವು ನೋಡ್ಬೋದು. ಎರಡು ಮೈಕ್ರೋಫೋನಲ್ಲಿ ಒಂದು ಬಂದು ನಾಯ್ಸ್ ಕ್ಯಾನ್ಸಲೇಷನ್ಗೋಸ್ಕರ, ಇನ್ನೊಂದು ಬಂದು ಮೈಕ್ರೋಫೋನ್ಗೋಸ್ಕರ. ಎರಡನ್ನ ಒಂದು ಮೈಕ್ರೋಫೋನ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹಾಗೆ ಚಾರ್ಜಿಂಗ್ ಪೋರ್ಟ್ ನೀವು ನೋಡ್ತಿರ್ಬೋದು ಸಿ ಟೈಪ್ನ ರಿವರ್ಸಬಲ್ ಚಾರ್ಜರ್ ಪಿನ್ ಹಾಕೋಕ್ಕಾಗಂಥ ಒಂದು ಪೋರ್ಟ್ನ ನೀವು ಇದರಲ್ಲಿ ನೋಡ್ಬೋದು. ಸೊ ಇದು ಈ ಒಂದು ಡಿವೈಸ್ನ ಫಿಸಿಕಲ್ ಓವರ್ ವ್ಯೂ ಆಯಿತು. ಇನ್ನು ಇದರ ಒಂದು ಡೆಮೋ ಕೂಡ ನಾವು ತಗೊಳ್ಳೋಣ. ಸೊ ಬಾಕ್ಸಲ್ಲಿ ಕೊಟ್ಟಿರೋಂಥ ಒಂದು ಚಾರ್ಜಿಂಗ್ ಕೇಬಲ್ನ ನಾವು ಯೂಸ್ ಮಾಡೋಣ. ಇದನ್ನು ಓಪನ್ ಮಾಡಿಕೊಂಡು ನಾವು ಇದನ್ನು ಕನೆಕ್ಟ್ ಮಾಡೋದಕ್ಕೆ ಬೇಕಾಗಿರೋಂಥ ಒಂದು ಪವರ್ ಸಾಕೆಟ್ನ ನಾವಿಲ್ಲಿ ತಗೊಳ್ಳೋಣ. ಸೊ ಇಲ್ಲಿ ಬಾಟಮಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಿದಾದಮೇಲೆ, ಸೊ ನೀವು ನೋಡ್ತಿರ್ಬೋದು ನಾನು ಪವರ್ ಬಟನ್ನ ಆನ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ ಆಟೋಮೆಟಿಕ್ಕಾಗಿ ಅದೇ ಓಪನ್ ಆಗಿ ಫ್ಯೂ ಸೆಕೆಂಡ್ಸಲ್ಲೇ ಅದೇ ಕ್ಲೋಸ್ ಆಯಿತು. ಇದನ್ನು ಕೆಲವೊಂದು ಫೋನ್ಸನ್ನು ಇಟ್ಟು ನಾವು ಆಪ್ರೇಟ್ ಮಾಡೋಣ. ಅದಕ್ಕೆ ಬೇಕಾಗಿರೋಂಥ ಎರಡು ಫೋನ್ನ ನಾನು ತೊಗೊತೀನಿ. ಸೊ ಮೊದಲು ನಾನು ಚಿಕ್ಕ ಸೈಜ್ ಇರೋಂಥ ಒಂದು ಫೋನ್ನ ಇದರಲ್ಲಿ ಯೂಸ್ ಮಾಡ್ತೀನಿ. ಸೊ ಅದು ಯಾವ ರೀತಿ ಹೋಲ್ಡ್ ಮಾಡುತ್ತೆ ಅದ್ರ ಬಗ್ಗೆ ನಾವು ನೋಡೋಣ. ಸೊ ನೀವು ನಿಮ್ಮ ಫೋನ್ನ ನೀವು
ಯೂಸ್ ಮಾಡಬೇಕು ಅಂದರೆ ತುಂಬ ಸಿಂಪಲ್. ನೀವು ಈ ಒಂದು ನಿಮ್ಮ ಯಾವುದೇ ಫೋನ್ನ ತೊಗೊಂಡು ಇಲ್ಲಿ ಸೆನ್ಸರ್ ಇದೆಯಲ್ಲ, ಆ ಸೆನ್ಸರ್ ಮುಂದೆ ನೀವು ನಿಮ್ಮ ಫೋನ್ನ ಜಸ್ಟ್ ಡ್ರಾಪ್ ಮಾಡಿದ್ರೆ ಸಾಕು, ಆಟೋಮ್ಯಾಟಿಕ್ಕಾಗಿ ಅದು ಓಪನ್ ಆಗುತ್ತೆ. ಸೊ ಆಗ ನಿಮ್ಮ ಫೋನನ್ನ ನೀವು ಇನ್ಸರ್ಟ್ ಮಾಡ್ಬೋದು. ಸೊ ಇನ್ಸರ್ಟ್ ಮಾಡಿದ್ದಾದಮೇಲೆ ಫ್ಯೂ ಸೆಕೆಂಡ್ಸಲ್ಲಿ ಅದೇ ಆಟೋಮ್ಯಾಟಿಕ್ಕಾಗಿ ನೋಡಿ ಅದು ಕ್ಲೋಸ್ ಆಯಿತು. ಸೊ ಈ ರೀತಿ ನಿಮ್ಮ ಫೋನ್ ಚಾರ್ಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ನಿಮ್ಮ ಫೋನ್ನ ರಿಮೂವ್ ಮಾಡಬೇಕು, ನಿಮ್ಮ ರಿಲೀಸ್ ಮಾಡಬೇಕು ಅಂತಂದರೆ ಬ್ಯಾಕ್ ಸೈಡ್ ನೀವು ನೋಡ್ತಿರ್ಬೋದು, ಇಲ್ಲೊಂದು ಟ್ಯಾಪ್ ಮಾಡಿ ಸಾಕು. ಸೊ ನೋಡಿ ಆಟೋಮ್ಯಾಟಿಕ್ಕಾಗಿ ಅದು ರಿಲೀಸ್ ಆಯಿತು, ನಿಮ್ಮ ಫೋನ್ನ ತಗೊಳ್ಳಿ. ಸೊ ಆಟೋಮೆಟಿಕ್ಕಾಗಿದೆ ಮತ್ತು ಕ್ಲೋಸ್ ಆಯಿತು. ಸೊ ಇನ್ನು ಇದಕ್ಕಿಂತ ಈ ಫೋನ್ಗಿಂತ ದೊಡ್ಡ ಸೈಜ್ ಇರೋಂಥ ಫೋನ್ ನನ್ನ ಹತ್ರ ಇನ್ನೊಂದಿದೆ. ಸೊ ಅದನ್ನು ಕೂಡ ನಾವು ಇದರಲ್ಲಿ ಯೂಸ್ ಮಾಡೋಣ. ಸೊ ಇವಾಗ ನೀವು ನೋಡ್ತಿರ್ಬೋದು ಈ ಸೈಜ್ ನೋಡ್ತಿರ್ಬೋದು, ಈ ಚಿಕ್ಕ ಫೋನ್ಗಿಂತ ಇದು ಸ್ವಲ್ಪ ದೊಡ್ಡದಾಗಿರೋಂಥ ಸೈಜ್ ನೀವು ನೋಡ್ತಿರ್ಬೋದು. ಇದನ್ನು ಇದು ಯಾವ ರೀತಿ ಆಪ್ರೇಟ್ ಮಾಡುತ್ತೆ ಅದು ನೋಡೋಣ. ಸೊ ಅದಕ್ಕೆ ನೀವು ಜಸ್ಟ್ ನಿಮ್ಮ ಸೇಮ್ ನಿಮ್ಮ ಫೋನ್ನ ಸೆನ್ಸರ್ ಮುಂದೆ ತರಬೇಕು, ಅದಾದಮೇಲೆ ಆಟೋಮೆಟಿಕ್ಕಾಗಿ ಅದು ಲಾಕ್ ಆಗುತ್ತೆ. ನೋಡಿ ಏನೂ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸು, ನಿಮ್ಮ ಫೋನ್ ಎಷ್ಟೇ ದೊಡ್ಡದಿರಲಿ ಎಷ್ಟೇ ಚಿಕ್ಕದಿರಲಿ ಇದು ಈಸಿಯಾಗಿ ಆಪ್ರೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೇಮ್ ಮೆಥಡ್ ಇದರಲ್ಲೂ ಕೂಡ ನೀವು ಬ್ಯಾಕ್ ಸೈಡ್ ಬಂದು ಒಂದ್ಸರಿ ಟ್ಯಾಪ್ ಮಾಡಿ, ಟ್ಯಾಪ್ ಮಾಡಿದ ತಕ್ಷಣ ನಿಮ್ಮ ಫೋನ್ನ ರಿಲೀಸ್ ಮಾಡುತ್ತೆ, ನಿಮ್ಮ ಫೋನ್ನ ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಸೊ ಸಿಂಪಲ್ ಮೆಕನಿಸಮ್. ಸೊ ಈ ಒಂದು ಸೆನ್ಸರ್ ಮೂಲಕನೇ ಈ ಡಿವೈಸ್ ಟೋಟಲಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ನಾವು ಇದರ ಡೆಮೋ ಆಯಿತು, ಇನ್ನು ಇದನ್ನು ಮೌಂಟ್ ಹೆಂಗೆ ಮಾಡ್ತೀವಿ ಕಾರಲ್ಲಿ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಒಂದು ಸಿಂಪಲ್ ಆಗಿರೋಂಥ ಡೆಮೋ ಕೊಡ್ತೀನಿ. ನಮಗೆ ಈ ಬಾಕ್ಸಲ್ಲೇ ಕೊಟ್ಟಿರೋಂಥ ಆ್ಯಕ್ಸಸರೀಸ್ನ ನಾವು ತೊಗೊಳ್ಳೋಣ. ಸೊ ನಾನು ನೀವು ನೋಡ್ತಿರ್ಬೋದು ಇದರಲ್ಲಿ ಎರಡು ಸಪ್ರೇಟ್ ಆಗಿರೋಂಥ ಆ್ಯಕ್ಸಸರೀಸ್ನ ಕೊಟ್ಟಿದ್ದಾರೆ. ಈ ಒಂದು ಇನ್ನೊಂದು ಕೊಟ್ಟಿರೋಂಥ ಅಟ್ಯಾಚ್ಮೆಂಟ್ ಒಳಗಡೆ ಹಾಕಿ ಬ್ಯಾಕ್ ಸೈಡ್ ಕೊಟ್ಟಿರೋ ಅಟ್ಯಾಚ್ಮೆಂಟಲ್ಲಿ ಇದನ್ನು ಪುಷ್ ಮಾಡಬೇಕು ನೀವು. ಸೊ ಪುಷ್ ಮಾಡಿದ ತಕ್ಷಣನೇ ಒಳಗಡೆ ಇದು ಲಾಕ್ ಆಗುತ್ತೆ. ಸೊ ಈಸಿಯಾಗಿ ಇದು ಈಚೆ ಬರೋದಿಲ್ಲ. ಸೊ ಲಾಕ್ ಆಗಿದ್ದಾದಮೇಲೆ ಈ ನೆಟ್ ಏನು ಕೆಲಸ ಮಾಡುತ್ತೆ ಅಂತ ನೀವು ಅಂದ್ಕೊಂಡ್ರೆ ನೋಡಿ, ಈ ಒಂದು ನೆಟ್ನ ನೀವು ಟೈಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಬೋದು. ಸೊ ನೋಡಿ, ಇದು ಈಸಿಯಾಗಿ ಈಗ ಮೂವ್ ಆಗ್ತಿದೆ. ನಾನು ಇನ್ನೊಂದು ಚೂರು ಇದನ್ನು ಟೈಟ್ ಮಾಡಿದ್ರೆ ಇದು ಈಸಿಯಾಗಿ ಮೂವ್ ಆಗ್ತಿಲ್ಲ. ಸೊ ತುಂಬ ಸ್ವಲ್ಪ ಫೋರ್ಸ್ ಮಾಡಿ ಇದನ್ನು ಮೂವ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಒಂದು ಡಿವೈಸು ಟೈಟಾಗಿ ಒಂದು ಆ್ಯಂಗಲಲ್ಲಿ ನಿಂತ್ಕೊಳ್ಳೋದಕ್ಕೋಸ್ಕರ ಈ ಒಂದು ನಟ್ ಅನ್ನೋಂಥ ಒಂದು ಮೆಟೀರಿಯಲ್ನ ಕೊಟ್ಟಿರ್ತಾರೆ. ಸೊ ನೀವು ಇದನ್ನು ಫಿಕ್ಸ್ ಮಾಡಿದಾದಮೇಲೆ ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ಇದನ್ನು ತಿರುಗಿಸ್ಕೋಬೋದು. ಸೊ ಈಸಿಯಾಗಿ ಇದು ಟರ್ನ್ ಕೂಡ ಆಗುತ್ತೆ. ಟರ್ನ್ ಆಗಿದ್ದಾದಮೇಲೆ ಅದೇ ಪೊಸಿಷನಲ್ಲೇ ಇರುತ್ತೆ. ಇಲ್ಲಿ ಟೈಟ್ ನೀವು ಎಷ್ಟು ಮಾಡಿರ್ತೀರೋ ಅದ್ರ ಮೇಲೆ ಅದೇ ಆ್ಯಂಗಲಲ್ಲೇ ಅದೇ ಪೊಸಿಷನಲ್ಲೇ ನಿಮಗಿದು ಸಿಗುತ್ತೆ. ಸೊ ಇನ್ನು ಈ ಒಂದು ಬ್ಯಾಕ್ ಸೈಡ್ ಇನ್ನೊಂದು ಅಟ್ಯಾಚ್ಮೆಂಟ್ ಇದೆಯಲ್ಲ, ಇದರ ಒಂದು ಕೆಲಸ ಏನು ಅಂತಂದರೆ ನೀವು ನೋಡ್ಬೋದು ಇಲ್ಲೊಂದು ಸ್ಪ್ರಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಪ್ರಿಂಗ್ ಸಿಸ್ಟಮ್ ಇದೆ. ಸೊ ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಆದಾಗ ನಿಮ್ಮ ಒಂದು ಕಾರಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನು ಇನ್ಸರ್ಟ್ ಮಾಡಿಕೊಂಡು ನಿಮ್ಮ ಒಂದು ಈ ವೈರ್ಲೆಸ್ ಕಾರ್ ಚಾರ್ಜರ್ನ ಹೋಲ್ಡ್ ಮಾಡ್ಕೋಬೋದು. ಇದಕ್ಕೋಸ್ಕರನೇ ಈ ಡಿವೈಸ್ನ ಇಲ್ಲಿ ಪುಷ್ ಬಟನ್ ಜೊತೆಗೆ ಕೊಟ್ಟಿದ್ದಾರೆ. ಸೊ ಈ ರೀತಿ ನೀವು ಇದನ್ನ ಪುಷ್ ಮಾಡಿ ಇನ್ಸರ್ಟ್ ಮಾಡಿ ಈ ಒಂದು ಕಾರ್ ಚಾರ್ಜರ್ನ ಹ್ಯಾಂಗ್ ಮಾಡ್ಕೋಬೋದು ಎಲ್ಲಿ ಬೇಕಾದ್ರೆ ಅಲ್ಲಿ. ಈ ಒಂದು ಕಾರ್ ಚಾರ್ಜರಲ್ಲಿ ನಿಮ್ಗೆ ಏನೇನು ಸಿಗ್ತಿದೆ ಅಂತಂದರೆ, ನಿಮಗೆ ಒಂದು ಕಾರ್ ಚಾರ್ಜರ್ ಸಿಗುತ್ತೆ. ಹಾಗೆ ಅದನ್ನ ಅಟ್ಯಾಚ್ ಮಾಡೋದಕ್ಕೆ ಬೇಕಾಗಿರೋಂಥ ಆಕ್ಸೆಸರೀಸ್, ಮೌಂಟ್ ಮಾಡೋಕ್ಕೆ ಬೇಕಾಗಿರೋಂಥ ಆಕ್ಸೆಸರೀಸ್ ಜೊತೆಗೆ ಚಾರ್ಜ್ ಮಾಡೋದಕ್ಕೆ ಚಾರ್ಜಿಂಗ್ ಕೇಬಲ್, ಒಂದು ಸಿಂಪಲ್ ಆಗಿರೋಂಥ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಈ ಡಿವೈಸ್ನ ನೀವು ಲಾಂಗ್ ಡ್ರೈವ್ ಮಾಡುವಾಗ ಖಂಡಿತ ಯೂಸ್ ಮಾಡ್ಬೋದು, ತುಂಬ ಯೂಸ್ಫುಲ್ ಆದಂಥ ಡಿವೈಸ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೈರ್ಲೆಸ್ ಕಾರ್ ಚಾರ್ಜರ್ನ ಅನ್ಬಾಕ್ಸಿಂಗ್. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೂ ಹಾಗೆ ಅನಿಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್.